ಎಲ್ಲರಿಗೂ ನಮಸ್ಕಾರ. ನಾನು ಶೈಲಾವಿ, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಹಿಸ್ಟ್ರಿ, ಗೌರ್ಮೆಂಟ್ ಫಸ್ಟ್ ಏಡ್ ಕಾಲೇಜ್, ದೊಡ್ಡಬಳ್ಳಾಪುರ. ಈ ಒಂದು ವಿಡಿಯೋದಲ್ಲಿ ಮೂರನೇ ಬಿ ಎ ತೃತೀಯ ಬಿ ಎನ ಸಿಕ್ಸ್ ಎಂನ ಪಠ್ಯಕ್ರಮದಲ್ಲಿರುವಂತಹ ಸ್ವಾತಂತ್ರ್ಯೋತ್ತರ ಭಾರತ ಎದುರಿಸಿದ ಸವಾಲುಗಳು ಭಾಗ ಎರಡನ್ನು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಭಾಗ ಒಂದರಲ್ಲಿ ಈಗಾಗಲೇ 8 ಅಂಶಗಳನ್ನು, 8 ಸಮಸ್ಯೆಗಳನ್ನು, ಸವಾಲುಗಳನ್ನು ಸ್ವಾತಂತ್ರ್ಯದ ನಂತರದ ಕಾಲದಲ್ಲಿ ನೂತನ ಗಣರಾಜ್ಯ ಎದುರಿಸಿದಂಥ ಸಮಸ್ಯೆಗಳನ್ನು ಈಗಾಗಲೇ ಆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ಭಾಗ ಎರಡರಲ್ಲಿ ಇನ್ನಿತರ ಅಂಶಗಳನ್ನು, ಇನ್ನಿತರ ಸಮಸ್ಯೆ ಸವಾಲುಗಳನ್ನು ನಿಮ್ಮ ಮುಂದೆ ಇಡೋದಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಎಕ್ಸ್ಪ್ಲೇನ್ ಮಾಡಿರುವಂತೆ ನಿರಾಶ್ರಿತರ ಸಮಸ್ಯೆ, ಕೋಮುವಾದ ಸಮಸ್ಯೆ, ಭಾರತದ ಏಕೀಕರಣದ ಸಮಸ್ಯೆ, ರಾಜ್ಯಗಳ ಪುನರ್ವಿಂಗಡನಾ ಸಮಸ್ಯೆ, ಆಹಾರ ಸಮಸ್ಯೆ, ಜನಸಂಖ್ಯಾ ಏರಿಕೆಯ ಒಂದು ದುಷ್ಪರಿಣಾಮಗಳು, ಹಾಗೆ ನಿರುದ್ಯೋಗ ಸಮಸ್ಯೆ, ಅನಕ್ಷರತೆ, ಇವುಗಳನ್ನು ಒಟ್ಟೊಟ್ಟಾಗಿ ನೂತನ ಗಣರಾಜ್ಯ ಎದುರಿಸಬೇಕಾಗಿ ಬಂತು. ಈ ನಿಟ್ಟಿನಲ್ಲಿ ಬಡತನವೂ ಕೂಡ ಇನ್ನೊಂದು ಸಮಸ್ಯೆ ಅಥವಾ ಸವಾಲಾಗಿ ಪರಿಣಮಿಸಿತು. ನಿರುದ್ಯೋಗ, ಆರ್ಥಿಕತೆಯ ಹಿನ್ನಡೆ, ಜನಸಂಖ್ಯೆಯ ಹೆಚ್ಚಳ, ನಿರಾಶ್ರಿತರ ಸಮಸ್ಯೆ, ಇಂಥ ಎಲ್ಲವುಗಳಿಂದ ಬಡತನ ಕೂಡ ಹೆಚ್ಚಾಗ್ತಾ ಹೋಯಿತು. ಸೊ ಹಾಗಾಗಿ ಆ ಕಡು ಬಡತನದಿಂದ ಜನ ಬಹಳಷ್ಟು ಕಷ್ಟಗಳನ್ನು ಪಡಬೇಕಾಗಿ ಬಂತು. ಕಷ್ಟ ಕಾರ್ಪಣ್ಯಗಳಲ್ಲಿ ಅವರು ದಿನಗಳನ್ನು ದೂಡಬೇಕಾಗಿ ಬಂತು. ಮೂಲಭೂತ ಸೌಕರ್ಯಗಳಾದಂತಹ ಊಟ, ವಸತಿ, ಬಟ್ಟೆ, ಇವುಗಳಿಲ್ಲದೆ ಅವರು ಅರೆಬೆತ್ತಲೇ ಜೀವನವನ್ನು ನಡೆಸಬೇಕಾಗಿ ಬಂತು. ಪೌಷ್ಟಿಕ ಆಹಾರದ ಕೊರತೆಯಿಂದ ಅವರು ಹಲವಾರು ರೋಗಗಳಿಗೆ ತುತ್ತಾಗಬೇಕಾಯಿತು. ಹಾಗಾಗಿ ಅಲ್ಲಿ ಬಹಳಷ್ಟು ಸಂದರ್ಭಗಳಲ್ಲಿ ಟಿ ಬಿ, ಕಾಲ್ರಾ, ಮಲೇರಿಯಾ ಮುಂತಾದ ಕಾಯಿಲೆಗಳಿಂದ ಜನ ಸಂಕಷ್ಟಗಳಿಗೆ ತುತ್ತಾದರು. ಹಾಗೆ ಅನಕ್ಷರತೆ ಬಡತನಕ್ಕೂ ಕೂಡ ಕಾರಣ ಆಗಿದ್ದರಿಂದ ಅನಕ್ಷರತೆಯನ್ನು ಡೀಲ್ ಮಾಡಬೇಕು, ಇಲಿಟ್ರೆಸಿಯನ್ನು ಕೂಡ, ಹಾಗೆ ಈ ಒಂದು ಬಡತನವನ್ನು ಕೂಡ ಹೋಗಲಾಗಿಸ್ಬೇಕಾಗಿತ್ತು. ಹಾಗಾಗಿ ಬಡತನ ನಿರ್ಮೂಲನೆಗಾಗಿ ಸರ್ಕಾರ ವ್ಯಾಪಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತು, ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೊಳಿಸ್ತು. ಹಾಗೆ ಪಂಚವಾರ್ಷಿಕ ಯೋಜನೆಗಳ ಅಡಿಯಲ್ಲಿ ಭೂ ಸುಧಾರಣೆಗಳನ್ನು ಜಾರಿಗೆ ತಂತು. ಹಾಗೆ ಅದರ ಜೊತೆಗೆ ಭೂಹೀನರಿಗೆ ಸರ್ಕಾರಿ ಭೂ ವಿತರಣೆಯನ್ನು ಮಾಡಿ, ಕೆರೆ ಬಾವಿಗಳ ನಿರ್ಮಾಣವನ್ನು ಮಾಡಿ, ರಸ್ತೆಗಳನ್ನು ಮಾಡಿ, ನೀರಾವರಿ ಯೋಜನೆಗಳನ್ನು ಜಾರಿಗೆ ತಂದು, ಕರಕುಶಲ ಒಂದು ವಸ್ತುಗಳ ಉತ್ಪಾದನೆಗೆ ಹೆಚ್ಚು ಆದ್ಯತೆಯನ್ನು ನೀಡಿತು, ಗುಡಿ ಕೈಗಾರಿಕೆಗಳಿಗೆ ಹೆಚ್ಚು ಆದ್ಯತೆಯನ್ನು ನೀಡಿತು. ಹಾಗೆ ಖಾದಿ ಗ್ರಾಮೋದ್ಯೋಗ, ಸ್ವಯಂ ಉದ್ಯೋಗ ಯೋಜನೆಗಳಿಗೆ ಕ್ರಮವನ್ನು ಕೈಗೊಳ್ಳಿತು. ಹೀಗೆ ಬಡತನ ನಿರ್ಮೂಲನೆಗಾಗಿ ಹಲವಾರು ಯೋಜನೆಗಳನ್ನು, ಕಲ್ಯಾಣ ಕಾರ್ಯಗಳನ್ನು ಸರ್ಕಾರ ಹಮ್ಮಿಕೊಳ್ಬೇಕಾಗಿ ಬಂತು. ಇಲ್ಲದೆ ಹೋದರೆ ಬಡತನದ ಒಂದು ಬೇಗೆಯಲ್ಲಿ ಬಂದಂಥ ಜನಕ್ಕೆ ಸಾಕ್ಷರತೆಯ ಬಗ್ಗೆ ಆಸಕ್ತಿ ಇರೋದಿಲ್ಲ, ಉದ್ಯೋಗ ಇಲ್ಲ, ಅವರು ಒಂದು ರೀತಿಯಲ್ಲಿ ಆ ವಿಷಯ ಸರ್ಕಲ್ನಲ್ಲೇ ಅವರು ಹುಟ್ಟಿ ಸಾಲ, ಇನ್ನಿತರ ಕೃಷಿಯ ಹಿನ್ನಡೆ ಇವುಗಳಲ್ಲೇ ಅವರು ಸಾಯಬೇಕಾಗಿ ಬರ್ತಾಯಿದ್ರು. ಸೊ ಹಾಗಾಗಿ ಆ ಬಡತನದ ಒಂದು ರೇಖೆಗಿಂತ ಜನರನ್ನ ಎತ್ತೋದಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕಾಗಿ ಬಂತು ಈ ಸರ್ಕಾರ. ಅದನ್ನು ಕಾಲಕಾಲಕ್ಕೆ ಹಲವಾರು ಯೋಜನೆಗಳ ಮೂಲಕ ಬಡತನ ನಿವಾರಣಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ಅದನ್ನು ಎದುರಿಸ್ತು ಅಂತಲೇ ಹೇಳ್ಬೋದು. ಇನ್ನೊಂದು ಸಮಸ್ಯೆ ಅಂತ ಹೇಳಿದ್ರೆ ವಸತಿ ಸಮಸ್ಯೆ. ಈಗಾಗಲೇ ನಿರಾಶ್ರಿತರು, ಜನಸಂಖ್ಯಾ ಸ್ಫೋಟ, ಹಾಗೆ ಆರ್ಥಿಕವಾಗಿ ಹಿಂದುಳಿದಿರುವಿಕೆ, ಇವೆಲ್ಲವುಗಳಿಂದ ಸುಮಾರು 3 ಕೋಟಿಗಿಂತ ಹೆಚ್ಚು ಜನರು ವಸತಿಹೀನರಾಗಿದ್ದರು. ಅವ್ರಿಗೆ ಮನೆಯೇ ಇರಲಿಲ್ಲ, ಒಂದು ಇರೋದಕ್ಕೆ ಒಂದು ಸೂರು ಅನ್ನೋದು ಇರಲಿಲ್ಲ. ಸೊ ಹಾಗಾಗಿ ಅವ್ರಿಗೆಲ್ಲರಿಗೂ ವಸತಿಯನ್ನು ಒದಗಿಸೋದು ಒಂದು ದೊಡ್ಡ ಸವಾಲೇ ಸರಿಯಾಗಿತ್ತು ಇದಕ್ಕೆ. ಸೊ ಹಲವಾರು ಆವಾಸ್ ಯೋಜನೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸರ್ಕಾರ ಇದನ್ನು ಕೂಡ ಹಂತ ಹಂತವಾಗಿ ವಸತಿಯನ್ನು ಕಲ್ಪಿಸೋದಕ್ಕೆ ಪ್ರಯತ್ನಗಳನ್ನು ಮಾಡಿತು. ಇದು ಕೂಡ ಒಂದು ದೊಡ್ಡ ಸವಾಲಾಗಿತ್ತು. ಇನ್ನು 11ನೇ ಪಾಯಿಂಟ್ ಅಂತ ಹೇಳಿದ್ರೆ ಸಂವಿಧಾನ ರಚನೆ. ಇದು ಒಂದು ಸವಾಲು, ಯಾಕೆಂದರೆ ಮೊದಲೇನೇ ಒಂದು 1928ರಷ್ಟೊತ್ತಿಗೆ ಭಾರತವನ್ನು ಕೊಂಕು ಮಾತುಗಳಿಂದ ಚುಚ್ಚಿದರು ಬ್ರಿಟಿಷರು. ಏನಂತ, ನಿಮಗೆ
ಯೋಗ್ಯತೆ ಇಲ್ಲ. ಒಂದು ಹೊಸ ಸಂವಿಧಾನವನ್ನು ರಚನೆ ಮಾಡ್ಕೊಳ್ಳೋದಕ್ಕೆ, ಎಲ್ಲರೂ ಒಪ್ಪಿತವಾಗುವಂಥ ಒಂದು ಸಂವಿಧಾನವನ್ನು ರಚನೆ ಮಾಡೋದಕ್ಕೆ ನಿಮ್ಮ ಕೈಲಾಗಲ್ಲ. ನೀವು ಬೇರೆಯವರಿಂದ ಆಳಲ್ಪಡೋದಕ್ಕೆ ಮಾತ್ರ ಲಾಯಕ್ಕೂ, ನಿಮಗೆ ನೀವೇ ಆಳ್ಕೊಳ್ಳೋದಕ್ಕಾಗಲಿ, ಸಂವಿಧಾನವನ್ನು ರಚನೆ ಮಾಡೋದಕ್ಕಾಗಲಿ, ಅಥವಾ ಎಲ್ಲರೂ ಒಪ್ಪಿತವಾಗುವಂತಹ ಒಂದು ಸಂವಿಧಾನ ನಿಮ್ಮ ರಚನೆ ಮಾಡೋದಕ್ಕೆ ನಿಮಗೆ ಸಾಧ್ಯ ಇಲ್ಲ ಅಂತಲೇ ತಿಳಿತದೆ. ಸೊ ಹಾಗಾಗಿ ನಾವು ನೋಡ್ತೀವಿ, ಆ ನೆಹರು ಯೋಜನೆ ಕೂಡ ವಿಫಲ ಆಯಿತು. ನೆಹರುವಿನ ಮೋತಿಲಾಲ್ ನೆಹರು ನೇತೃತ್ವದ ಒಂದು ಸಂವಿಧಾನ ರಚನೆ ಏನು ಮಾಡಿದರು ಅದನ್ನು ಒಪ್ಕೊಳ್ಳಿಲ್ಲ. ನೆಹರು ರಿಪೋರ್ಟ್ ಅಂತಲೇ ಕರೀತಾರೆ, ಅದನ್ನು ತಿರಸ್ಕಾರ ಮಾಡಿದ್ರು. ಈಗ ಒಂದು ಹೊಸ ಸವಾಲು ಅಂತ ಹೇಳಿದ್ರೆ, ಚುನಾಯಿತ ಸದಸ್ಯರಿಂದನೇ ಒಂದು ಸಂವಿಧಾನ ರಚನೆ ಆಗೋದು. ಅದರ ರೂಪುರೇಷೆಗಳನ್ನು ಬ್ರಿಟಿಷರೇ ಹಾಕೋಗಿದ್ರು. ಹಾಗಾಗಿ ಕ್ಯಾಬಿನೆಟ್ ಆಯೋಗದ ಸಲಹೆಯಂತೆ 1946 ಸಂವಿಧಾನ ರಚನಾ ಸಭೆ ರಚನೆ ಆಯಿತು. ಇದನ್ನು ಮುಸ್ಲಿಂ ಲೀಗ್ ತಿರಸ್ಕಾರ ಮಾಡ್ತು, ನಾವು ಸೇರ್ಕೊಳ್ಳಲ್ಲ ಅಂಥೇಳಿ. ಆಮೇಲೆ ಪಾಕಿಸ್ತಾನ ರಚನೆ ಆದಮೇಲೆ ಅವ್ರು ಮಾಡ್ಕೊಳ್ತಾರೆ ಅಂಥೇಳಿ ಇವರು ಕಂಟಿನ್ಯೂ ಮಾಡಿದ್ರು. ಅದರಿಂದ 1946 9 ಡಿಸೆಂಬರ್ ಮೊದಲ ಭೇಟಿಯನ್ನು ಇದು ಕಾಣ್ತು. ಹಲವಾರು ಸದಸ್ಯರನ್ನು ಹೊಂದಿದಂಥ ಇದು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ರ ಅಧ್ಯಕ್ಷತೆಯಲ್ಲಿ ಒಂದು ಹಲವಾರು ಸಬ್ ಕಮಿಟೀಸನ್ನು ಹಾಕ್ತು. ಅದರಲ್ಲಿ ಒಂದು ಅಂದರೆ ಕರಡು ರಚನಾ ಸಮಿತಿ, ಡ್ರಾಫ್ಟಿಂಗ್ ಕಮಿಟಿ ಅಂಥೇಳಿ. ಸೊ ಅದರ ಅಧ್ಯಕ್ಷತೆಯನ್ನು ವಹಿಸಿದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. 1949 ನವಂಬರಲ್ಲೇ ಇದು ಆಕ್ಸೆಪ್ಟ್ ಆದ್ರೂ ಕೂಡ, ಒಪ್ಪಿಕೊಂಡರೂ ಕೂಡ 1950 ಜನವರಿ 26 ಇದು ಜಾರಿಯಾಯಿತು. 395 ಆರ್ಟಿಕಲ್ಸನ್ನು ಇದು ಹೊಂದಿದೆ, 22 ಭಾಗಗಳನ್ನು ಹೊಂದಿದೆ ಮತ್ತು 8 ಶೆಡ್ಯೂಲ್ಗಳನ್ನು ಇದು ಹೊಂದಿತ್ತು. ಆ ನಂತರದ ಕಾಲದಲ್ಲಿ ಹಲವಾರು ತಿದ್ದುಪಡಿಗಳು ಇಂಥವುಗಳೆಲ್ಲ ಆಗಿ ಈಗ ಸುಮಾರು 448 ಆರ್ಟಿಕಲ್ಸ್ ಬಂದಿದೆ, 25 ಪಾರ್ಟ್ಸು, ಹಾಗೆ 12 ಶೆಡ್ಯೂಲ್ಸ್ ಆಗಿ ಇದು ಬದಲಾವಣೆ ಆಗಿದೆ. ಮತ್ತು ಕಾಲಕಾಲಕ್ಕೆ ತಕ್ಕಂತೆ ಅವಶ್ಯಕತೆಗೆ ಅನುಗುಣವಾಗಿ ಇದು ಬದಲಾವಣೆ ಕೂಡ ಆಗ್ತಾ ಇದೆ, ತಿದ್ದುಪಡಿಗಳನ್ನು ಕೂಡ ತರ್ತಾ ಇದ್ದಾರೆ. ಹೀಗೆ ಒಂದು ಎಲ್ಲರಿಗೂ ಒಪ್ಪಿತವಾಗುವಂತಹ ಒಂದು ಸಂವಿಧಾನ ರಚನೆ ಮಾಡಿದ್ದೇ ಒಂದು ದೊಡ್ಡ ಸವಾಲು, ಒಂದು ದೊಡ್ಡ ವಿಸ್ಮಯ ಅಂತಲೇ ಹೇಳಬಹುದು. ಪ್ರಪಂಚದ ದೊಡ್ಡ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರಕ್ಕೆ ಒಂದು ಸಂವಿಧಾನ ರಚನೆ ಮಾಡಿದ್ದು ನಮ್ಮ ದೇಶದ ಒಂದು ಕೀರ್ತಿ ಅಂತಲೇ ಹೇಳ್ಬೋದು. ನಮ್ಮ ಒಂದು ಜನರ ಮತ್ತು ನಮ್ಮ ಜನರು ಏನು ಮೇಧಾವಿಗಳಿದ್ದಾರೆ, ಅಂಬೇಡ್ಕರ್ ಇರ್ಬೋದು, ಬಾಬು ರಾಜೇಂದ್ರ ಪ್ರಸಾದ್ ಇರ್ಬೋದು, ಇನ್ನಿತರ ಏನು ಸಂವಿಧಾನ ರಚನಾ ಸಭೆಯಲ್ಲಿದ್ದರು ಅವರೆಲ್ಲರಿಗೂ ಕೂಡ ಇದು ಸಲ್ಲಬೇಕು. ಸೊ ಹೀಗೆ ಸಂವಿಧಾನ ರಚನೆಯನ್ನು ಕೂಡ ಒಂದು ರೀತಿಯಲ್ಲಿ ಸವಾಲಾಗಿ ಸ್ವೀಕರಿಸಿ ಯಶಸ್ವಿಯಾಗಿ ಮಾಡಿ ಜಾರಿಗೊಳಿಸಿದರು. ಇನ್ನು ಪ್ರಮುಖವಾದಂಥ ಇನ್ನೊಂದು ದೊಡ್ಡ ಸವಾಲು ಸಮಸ್ಯೆ ಎದುರಾಗಿದ್ದು ಭಾರತದ ನೂತನ ಗಣರಾಜ್ಯಕ್ಕೆ ಅಂತ ಹೇಳಿದ್ರೆ ಕಮ್ಯುನಿಸ್ಟರ ಸಮಸ್ಯೆ. ಈ ಕಮ್ಯುನಿಸಮ್ ಅನ್ನೋದು ಈ ರಷ್ಯಾದ ಒಂದು ದಂಗೆ ಆದಮೇಲೆ, ರಷ್ಯಾದ ಒಂದು ಕ್ರಾಂತಿ ಆದಮೇಲೆ ಭಾರತದಲ್ಲೂ ಕೂಡ ಅದರ ಒಂದು ಪರಿಣಾಮ ಅಥವಾ ಪ್ರಭಾವ ಅನ್ನೋದು ಬೀರೋದಕ್ಕೆ ಆರಂಭ ಆಯಿತು. ಈ ಕಮ್ಯುನಿಸ್ಟರು ಏನು ಮಾಡಿದ್ರು, ಸ್ವಾತಂತ್ರ್ಯ ಬಂದ ಮೇಲೆ ಹೆಚ್ಚು ಸಕ್ರಿಯರಾಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ತಮ್ಮದೇ ಆದಂತಹ ಒಂದು ವಿಧಿವಿಧಾನಗಳ ರೀತಿಯಲ್ಲಿ ಸಶಸ್ತ್ರ ಹೋರಾಟವನ್ನು ಆರಂಭ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ನೆಹರುವನ್ನು ಸಾಮ್ರಾಜ್ಯಶಾಹಿಯ ಒಂದು ಮುಂದುವರಿಕೆಗಾರ, ಬಂಡವಾಳಶಾಹಿಗಾರ ಅಂತ ಹೇಳಿಬಿಟ್ಟು ದೂಷಿಸಿ, ಅವರ ನೀತಿಗಳನ್ನು ದೂಷಿಸಿ ಸಶಸ್ತ್ರ ಹೋರಾಟವನ್ನು ಆರಂಭ ಮಾಡ್ತಾರೆ. ಸೊ ಹಾಗಾಗಿ ಇವರು ಸಾವಿರಾರು ಸಂಖ್ಯೆಯಲ್ಲಿ ಇವರ ಒಂದು ಅನುಯಾಯಿಗಳು ಜಾಸ್ತಿ ಆಗ್ತಾ ಹೋಗ್ತಾರೆ. ಕೇರಳ, ಆಂಧ್ರ, ಬಂಗಾಳ, ಮದ್ರಾಸ್ ಈ ಪ್ರಾಂತ್ಯಗಳಲ್ಲಿ ಅತಿ ಹೆಚ್ಚು ಕಮ್ಯುನಿಸ್ಟ್ರನ್ನು ಕಾಣ್ತು ಆ ಸಂದರ್ಭದಲ್ಲಿ. ಹಾಗೆ ಕಾರ್ಮಿಕರ ಸಮಸ್ಯೆಗಳನ್ನು ಬಗೆಹರಿಸೋದು, ದೇಶದ ರೈತರ ಸಮಸ್ಯೆ ಮತ್ತು ತುಳಿತ ಏನು ದೀನ ದಲಿತರು ಮತ್ತು ತುಳಿತ ವರ್ಗ ಏನಿತ್ತು, ತುಳಿತಕ್ಕೊಳಗಾದಂಥ ವರ್ಗ ಅವರೆಲ್ಲರ ಸಮಸ್ಯೆಗಳು ತನ್ನದೇ ಅಂತ ತಗೊಂತು ಇದು ಸಶಸ್ತ್ರ ಬಂಡಾಯವನ್ನು ಇದು ಆರಂಭ ಮಾಡಿತು. ಹಲವಾರು ಕಡೆಗಳಲ್ಲಿ ಜಮೀನ್ದಾರರು ಮತ್ತು ಬಂಡವಾಳ ಶಾಹಿಗಾರರ ವಿರುದ್ಧ ಇದು ಹೋರಾಟವನ್ನು ಮಾಡಿ ಹಲವು ಜಮೀನ್ದಾರರನ್ನು ಕೊಂದೆ ಹಾಕಿತ್ತು. ಸೊ ಹೀಗೆ ಕಮ್ಯುನಿಸ್ಟ್ರ ಒಂದು ಈ ಕೃತ್ಯವನ್ನು ಸಹಿಸೋಕ್ಕಾಗಲ್ಲ, ಇದೊಂದು ದೊಡ್ಡ ಸವಾಲು, ಇದು ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಾ ಇತ್ತು. ಸೊ ಹಾಗಾಗಿ ಹಲವಾರು ನಾಯಕರಾಗಿದ್ದಂಥ ಈ ಎಸ್ಎ ದಾಂಗೆ ಇರ್ಬೋದು, ನಂಬೂದ್ರಿ ಪಾದ್, ರಾಜೇಶ್ವರ ರಾವ್, ಹೀಗೆ ಹಲವಾರು ನಾಯಕರನ್ನು
ಮನವೊಲಿಸೋದು ಈಸಿಯಾದಂತಹ ಕಾರ್ಯವೇನೂ ಆಗಿರಲಿಲ್ಲ. ಮತ್ತು ಪ್ರಧಾನಿ ನೆಹರು ಕೂಡ ಸ್ವಲ್ಪ ಮಟ್ಟಿಗೆ ನಾವು ನೋಡೋದಾದರೆ ಸಮಾಜವಾದಿಯಾಗಿದ್ದರು, ಒಂಥರ ಅವರು ಸೋಷಲಿಸ್ಟಿಕ್ ಆ್ಯಟಿಟ್ಯೂಡನ್ನು ಹೊಂದಿದ್ದಂಥವರಾಗಿದ್ದರು. ಎಲ್ಲ ಜನರ ಒಂದು ಕಲ್ಯಾಣವೇ ಅವರ ಒಂದು ಉದ್ದೇಶ ಆಗಿತ್ತು. ಸೊ ಹಾಗಾಗಿ ಅವರನ್ನೆಲ್ಲನೂ ಪ್ರಜಾಪ್ರಭುತ್ವ ಮಾದರಿಗೆ ತಂದು ಎಳೆತರೋದು ಅವರ ಒಂದು ಉದ್ದೇಶ ಆಗಿತ್ತು. ಹಾಗಾಗಿ ಅವ್ರೇನು ಮಾಡ್ತಾರೆ, ಅವ್ರ ಜೊತೆಗೆ ಸೌಮ್ಯ ಸಮಾಜವಾದಿಗಳನ್ನು ಮಾಡಿ ಅವ್ರನ್ನ ಪ್ರಜಾಪ್ರಭುತ್ವದ ಪ್ರಭಾವದಲ್ಲಿ ತರೋದಕ್ಕೆ ಯತ್ನ ಮಾಡಿ ಅವರು ಯಶಸ್ವಿ ಆಗ್ತಾರೆ. ಮೊದಲಿಗೆ ಕಮ್ಯುನಿಸ್ಟ್ ಪಾರ್ಟಿಯನ್ನು ಬ್ಯಾನ್ ಮಾಡಿಬಿಟ್ಟಿರ್ತಾರೆ. ಯಾಕೆಂತ ಹೇಳಿದ್ರೆ ಕಲ್ಕತ್ತಾದಲ್ಲಿ ಡಮ್ ಡಮ್ ವಿಮಾನ ನಿಲ್ದಾಣವನ್ನು ಅವರು ದಾಳಿ ಮಾಡೋದು, ಮುತ್ತಿಗೆ ಹಾಕೋದು, ಮತ್ತು ಜಮೀನ್ದಾರರನ್ನು ಕೊಂದು ಹಾಕುವಂಥದ್ದು, ಮತ್ತು ಸುಮಾರು ಆಂಧ್ರದಲ್ಲಂತೂ ಈ ತೆಲಂಗಾಣ ಆಂಧ್ರ ಏರಿಯಾದಲ್ಲಿ ಸುಮಾರು 2000 ಹಳ್ಳಿಗಳು ಅವರ ಅಧೀನದಲ್ಲಿದ್ವು. ಹೀಗೆ ದೊಡ್ಡ ಒಂದು ಸಮಸ್ಯೆಯನ್ನು ಸೃಷ್ಟಿ ಮಾಡಿದ್ದಕ್ಕೆ ಅದನ್ನು ಬ್ಯಾನ್ ಮಾಡಿದರು, ಅದರ ಮೇಲೆ ನಿಷೇಧವನ್ನು ಹೇರಿದರು. ಆದರೆ ಇದು ಬೇರೆ ಮಾರ್ಗವಿಲ್ಲ, ಈ ಥರ ನಿಷೇಧ ಹೇರೋದಕ್ಕಿಂತ ಅವರನ್ನು ಪ್ರಜಾಪ್ರಭುತ್ವದ ಪ್ರಭಾವದಲ್ಲಿ ತರೋದೇ ಒಂದು ಉತ್ತಮ ಮಾರ್ಗ ಅಂತ ನಮ್ಮದಂತ ನೆಹರು ಅವರು ಏನು ಮಾಡ್ತಾರೆ, ಸಂವಿಧಾನಾತ್ಮಕ ಚರ್ಚೆ ಮತ್ತು ಕಾರ್ಯಕ್ರಮಗಳಿಗೆ ಅವ್ರನ್ನ ಒಲವು ಮೂಡಿಸುವಂತೆ ಮಾಡಿಕೊಡ್ತಾರೆ. ಸೊ ಹಾಗಾಗಿ ಇದರ ಪ್ರಭಾವದಿಂದ ಆಗಿನ ಕಮ್ಯುನಿಸ್ಟ್ ನಾಯಕರಾದಂತಹ ರಾಜೇಶ್ವರ ರಾವ್, ಪಿ ಸಿ ಜೋಶಿ, ಅಜಯ್ ಘೋಷ್, ನಂಬೂದ್ರಿ ಪಾಲ್, ಹೀಗೆ ಅಮೃತ್ ದಾಂಗೆ ಇನ್ನಿತರರು ಏನು ಮಾಡ್ತಾರೆ, ಸಶಸ್ತ್ರ ಉಗ್ರ ಕಮ್ಯುನಿಸ್ಟ್ ಹೋರಾಟಗಳನ್ನು ಬಿಟ್ಟುಬಿಟ್ಟು ಅವರು ಚುನಾವಣೆಗಳಲ್ಲಿ ಪಾಲ್ಗೊಂಡು ಸಂಸತ್ತು ಮತ್ತು ವಿಧಾನಸಭೆಗಳಲ್ಲಿ ಪ್ರವೇಶಿಸಿ ರೈತರು ಮತ್ತು ಕಾರ್ಮಿಕರ ಕಲ್ಯಾಣಕ್ಕಾಗಿ ಶ್ರಮಿಸೋದಕ್ಕೆ ಮುಂದಾಗ್ತಾರೆ. ಸೊ ಹೀಗೆ ಹಲವಾರು ಜನ ಒಂದು ಮೇನ್ ಸ್ಟ್ರೀಮ್ಗೆ ಬಂದರು, ಬಟ್ ಹಲವಾರು ಜನ ಬರದೇ ಅಲ್ಲೇ ಇದ್ದರು. ಅದರಲ್ಲಿ ಒಡಕುಂಟಾಯಿತು ಕಮ್ಯುನಿಸ್ಟ್ ಪಾರ್ಟಿಗಳಲ್ಲಿ, ಒಂದು ಮಾರ್ಕ್ಸಿಸ್ಟ್ ಇನ್ನೊಂದು ಮಾವೋಯಿಸ್ಟ್ ಅಂತ ಹೇಳ್ಬಿಟ್ಟು. ಹೀಗೆ ಮಾವೋಯಿಸ್ಟು ತುಂಬ ಉಗ್ರವಾಗಿ ಇನ್ನು ಹಿಂಸಾತ್ಮಕವಾಗಿ ಇಂದಿಗೂ ಕೂಡ ಹೋರಾಟ ಮಾಡ್ತಾ ಇರೋದನ್ನು ನಾವು ಕಾಣ್ತೀವಿ. ಅದು ಕೂಡ ಒಂದು ದೊಡ್ಡ ಸವಾಲೇ ಸರಿ. ಬಟ್ ಮೇನ್ ಸ್ಟ್ರೀಮ್ಗೆ ತಂದಿದ್ದು ಹಲವಾರು ಜನ ಕಮ್ಯುನಿಸ್ಟ್ನ ಮೇನ್ ಸ್ಟ್ರೀಮ್ಗೆ ತಂದಿದ್ದು ಆಗಿನ ಸರ್ಕಾರ. ಸೊ ಹೀಗೆ ಕಮ್ಯುನಿಸ್ಟರ ಸಮಸ್ಯೆಯನ್ನು ಆ ತಕ್ಷಣಕ್ಕೆ ಬಗೆಹರಿಸ್ತು ಜನರಲ್ ಎಲೆಕ್ಷನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ, ಮತ್ತು ಪ್ರಮುಖವಾದಂತಹ ಒಂದು ಅಪೊಸಿಷನ್ ಪಾರ್ಟಿಯಾಗೂ ಕೂಡ ಇದು ಕಮ್ಯುನಿಸ್ಟ್ ಪಾರ್ಟಿ ಕೆಲಸ ಮಾಡ್ತು. ಸೊ ಈ ಮಟ್ಟಿಗೆ ಒಂದು ಸಂಸತ್ನಲ್ಲಿ ನಿಂತು ಮಾತಾಡೋ ಮಟ್ಟಕ್ಕೆ ಈ ಕಮ್ಯುನಿಸ್ಟ್ ಪಾರ್ಟಿ ಹೋಯಿತು. ಮೊದಲಿಗೆ ಎಲ್ಲವುದನ್ನು ಸರ್ಕಾರ ಮಾಡುವ ಎಲ್ಲವುದನ್ನು ವಿರೋಧಿಸಿ ಬಂಡವಾಳಶಾಹಿ ಮತ್ತು ಪ್ರೋ ಕ್ಯಾಪಿಟಲಿಸ್ಟಿಕ್ ಅಂತ ಹೇಳಿಬಿಟ್ಟು ದೂಷಿಸಲಾಗ್ತಿತ್ತು ಸರ್ಕಾರವನ್ನು ಮತ್ತು ನೆಹರುವನ್ನು. ಈಗ ನೆಹರು ಅವರ ಒಂದು ಪ್ರಭಾವದಿಂದ ಕಮ್ಯುನಿಸ್ಟ್ ನಾಯಕರೆಲ್ಲನೂ ಈ ರೀತಿ ಸಂಸತ್ತಿಗೆ ಮತ್ತು ವಿಧಾನಸಭೆಗಳಿಗೆ ಪ್ರವೇಶಿಸುವಂತೆ ಆಯಿತು. ಅದರ ತೀವ್ರತೆ ಅನ್ನೋದು ಕಡಿಮೆ ಆಯಿತು ಅಂತ ಹೇಳ್ಬೋದು ಆ ತಕ್ಷಣಕ್ಕೆ ಇವರೆಲ್ಲರ ಒಂದು ಪಾರ್ಟಿಸಿಪೇಷನ್ನಿಂದ. ಈ ಪ್ರಜಾಪ್ರಭುತ್ವದಲ್ಲಿ ಎಲೆಕ್ಷನ್ಸ್ ಇನ್ನಿತರ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಿಂದ ಅಲ್ಪ ಮಟ್ಟಿಗೆ ಆ ಕಮ್ಯುನಿಸ್ಟರ ಸಮಸ್ಯೆ ಅನ್ನೋದು ಬಗೆಹರಿತು ಅಂತ ಹೇಳ್ಬೋದು. ಇನ್ನು ಕಾಶ್ಮೀರ ವಿವಾದ, ಈಗಾಗಲೇ ಹೇಳಿದ್ದೀನಿ ಹೇಗೆ ಕಾಶ್ಮೀರವನ್ನು ಭಾರತದ ಒಕ್ಕೂಟಕ್ಕೆ ವಿಲೀನ ಮಾಡಿಕೊಳ್ಳಾಯಿತು ಅಂತ. ಇದೊಂದು ಯುದ್ಧಕ್ಕೆ ಎಡೆ ಮಾಡಿಕೊಡ್ತು ಭಾರತ ಮತ್ತು ಪಾಕಿಸ್ತಾನದ ನಡುವೆ. ಸೊ ಹಾಗಾಗಿ ಕಾಶ್ಮೀರ ಒಂದು ಸಂಸ್ಥಾನವಾಗಿದ್ದ ಸಂದರ್ಭದಲ್ಲಿ ಅದನ್ನು ವಿಲೀನ ಮಾಡಿಕೊಳ್ಳೋದಕ್ಕೆ ಭಾರತ ಪ್ರಯತ್ನ ಪಡ್ತಾ ಇತ್ತು. ಆಗ ಪ್ರಯತ್ನ ಅಂತ ಹೇಳಿದ್ರೆ ಅದು ಆಶಾ ಭಾವನೆಯನ್ನು ಹೊಂದಿತ್ತು, ಕಾಶ್ಮೀರ ತನ್ನ ಕಡೆಗೆ ಸೇರಿಕೊಳ್ಳುತ್ತೆ ಅಂತ. ಪಾಕಿಸ್ತಾನ ಬಲವಂತವಾಗಿ ತನ್ನ ಕಡೆಗೆ ಸೆಳೆದುಕೊಳ್ಳೋದಕ್ಕೆ ಅಥವಾ ಆಕ್ರಮಿಸೋದಕ್ಕೆ ಪ್ರಯತ್ನ ಪಡ್ತು. ಬಟ್ ಇದನ್ನು ಹೇಗೆ ಭಾರತ ಈ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಮೂಲಕ ತನ್ನ ಒಂದು ಕೂಡಿಕೆ ಪತ್ರಕ್ಕೆ ಸಹಿ ಹಾಕೋದ್ರ ಮೂಲಕ ಕಾಶ್ಮೀರವನ್ನು ತನ್ನ ತೆಂಗಿಗೆ ಸೇರಿಸ್ಕೊಳ್ತು ಅನ್ನೋದನ್ನು ನಾವು ಪ್ರೀವಿಯಸ್ಸಾಗಿ ನೋಡಿದ್ವಿ. ನನ್ನ ನೆಕ್ಸ್ಟ್ ಸಮಸ್ಯೆ ಅಂತ ಹೇಳಿದ್ರೆ ಜಲ ವಿವಾದ. ಅಗೇನ್ ಏನೋ ಒಂದು ಕಿತಾಪತಿ ತೆಗೆದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ಯುದ್ಧ ಆಗೋದಕ್ಕೆ ಯುದ್ಧದ ಒಂದು ಸನ್ನಿವೇಶ ವಾತಾವರಣ ಅನ್ನೋದು ಸೃಷ್ಟಿಯಾಗ್ತಾ ಇತ್ತು. ಪಾಕಿಸ್ತಾನ ಏನೋ ಒಂದು ಕಿತಾಪತಿ ಮಾಡ್ತಾನೇ ಇತ್ತು ಅನ್ನೋದಕ್ಕೆ ಇದು ಒಂದು ಕಾರಣ. ಈ ಸಟ್ಲೆಜ್ಗೆ ಒಂದು ಭಾಕ್ರಾ ಮತ್ತು ನಂಗಲ್ ಅನ್ನುವಂಥ ಎರಡು ಹಳ್ಳಿಗಳ ನಡುವೆ ಒಂದು ಅಣೆಕಟ್ಟನ್ನು ನಿರ್ಮಾಣ ಮಾಡೋದಕ್ಕೆ, ಡ್ಯಾಮನ್ನು ನಿರ್ಮಾಣ ಮಾಡೋದಕ್ಕೆ ಭಾರತ ಮುಂದಾದಾಗ ಪಾಕಿಸ್ತಾನ ವಿರೋಧಿಸುತ್ತೆ.
ಆ ಒಂದು ನದಿಯ ನೀರನ್ನು ನೀವು ಬಳಸ್ಕೋಬಾರ್ದು ಅಂತ ಹೇಳ್ಬಿಟ್ಟು. ಹಾಗಾಗಿ ಈ ಸಟ್ಲೆಜ್ ನದಿ ನೀರಿನ ಒಂದು ಹಂಚಿಕೆ ವಿವಾದ ಒಂದು ಯುದ್ಧದ ಒಂದು ಹಂಚಿಕೆ ತಂದು ಭಾರತ ಮತ್ತು ಪಾಕಿಸ್ತಾನನ ತಂದು ಓಡ್ತು ನಿಲ್ಲಿಸ್ತು. ಹಾಗಾಗಿ ಕೊನೆಗೆ ಪಾಕಿಸ್ತಾನವೇ ವಿಶ್ವಸಂಸ್ಥೆಗೆ ಇದನ್ನು ದೂರನ್ನು ಕೊಡ್ತು. ಹೀಗೆ ಮೊದಲು ಕಾಶ್ಮೀರ ಸಮಸ್ಯೆಯಲ್ಲಿ ಏನು ಭಾರತ ಹೋಗಿ ವಿಶ್ವಸಂಸ್ಥೆಗೆ ದೂರನ್ನು ಕೊಟ್ಟಿತ್ತು, ಆವಾಗ ಓ ಶಬಾಸ್ ನೀವು ಅಂತಾರಾಷ್ಟ್ರೀಯ ಕಾನೂನುಗಳು ಅಂತಾರಾಷ್ಟ್ರೀಯ ಸಂಸ್ಥೆಗಳ ಒಂದು ಪ್ರಕಾರವೇ ನಡ್ಕೊಳ್ತಿದ್ದೀರಾ ಅಂತ ಭಾರತಕ್ಕೆ ಮೆಚ್ಚುಗೆ ಅನ್ನು ಸೂಚಿಸಿದ್ದಕ್ಕೆ ತಾನು ಯಾಕೆ ಮೆಚ್ಚುಗೆಯನ್ನು ಪಡಿಬಾರ್ದು ಅಂತ ಹೇಳ್ಬಿಟ್ಟು ವಿಶ್ವಸಂಸ್ಥೆಗೆ ಇವರು ಈ ಥರ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ದೂರನ್ನು ಕೊಡ್ತು. ಕೊನೆಗೆ ವಿಶ್ವಸಂಸ್ಥೆ ಸೂಚನೆಯನ್ನು ನೀಡ್ತು ಯಾವುದೇ ರೀತಿಯಾದಂಥ ಒಂದು ಇವುಗಳನ್ನು ಮಾಡ್ಕೊಳ್ದಂಗೆ ಆ ಒಂದು ತಗಾದೆಗಳು ಇಂಥವುಗಳನ್ನು ಮಾತುಕತೆಗಳ ಮೂಲಕ ಚರ್ಚಿಸಿ ಒಂದು ಒಮ್ಮತಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು ಅದು ಸೂಚನೆ ನೀಡಿತು. ಹಾಗೆ ಭಾರತ ಮತ್ತು ಪಾಕಿಸ್ತಾನದ ಒಂದು ಇಂಜಿನಿಯರ್ಗಳು ವಾಷಿಂಗ್ಟನ್ನಲ್ಲಿ ಸಭೆಯನ್ನು ಸೇರಿಸಿ ವಿಶ್ವಸಂಸ್ಥೆಯ ಮೇಲ್ವಿಚಾರಣೆಯಲ್ಲಿ ಸಭೆಯನ್ನು ಸೇರಿ ಕೊನೆಗೆ ಒಂದು ಒಪ್ಪಂದಕ್ಕೆ ನಾವು ಇಬ್ಬರೂ ಕೂಡ ಬಂದರು. ಅಂತಿಮ ಒಪ್ಪಂದವನ್ನು ಕರಾಚಿಯಲ್ಲಿ 1960 ಮಾಡಿಕೊಳ್ಳಲಾಯಿತು. ಹೀಗೆ ಮಾಡಿಕೊಂಡು ಅದರ ಪ್ರಕಾರ ಸಿಂಧು ಜೀಲಂ ಚೀನಾಬ್ ನದಿಗಳ ನೀರು ಬಳಕೆ ಪಾಕಿಸ್ತಾನಕ್ಕೆ ಬಿಟ್ಟುಕೊಟ್ರೆ ಬಿಯಾಸ್ ರಾವಿ ಸಟ್ಲೆಜ್ ನದಿ ನೀರನ್ನು ಭಾರತಕ್ಕೆ ಸೇರಿದ್ದು ಅಂತ ಹೇಳಿ ತೀರ್ಮಾನ ಮಾಡಲಾಯಿತು. ಸೊ ಹೀಗೆ ಒಂದು ರೀತಿಯ ಅಮಿಕಬಲ್ ಸೆಟ್ಲ್ಮೆಂಟನ್ನು ರೀಚ್ ಮಾಡೋದಕ್ಕೆ ಸಾಧ್ಯ ಆಗಿದ್ದು ವಿಶ್ವಸಂಸ್ಥೆಯ ಮೇಲ್ವಿಚಾರಣೆಯಿಂದ. ಈ ಒಂದು ವಿಷಯದಲ್ಲಿ ಯಶಸ್ವಿಯಾಗಿ ವಿಶ್ವಸಂಸ್ಥೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ಒಪ್ಪಂದಕ್ಕೆ ಬರೋದಕ್ಕೆ ಸಹಕಾರಿ ಆಯಿತು. ವಾಷಿಂಗ್ಟನ್ನಲ್ಲಿ ನಡೆದಂತಹ ಒಂದು ಭಾರತ ಮತ್ತು ಪಾಕಿಸ್ತಾನದ ಇಂಜಿನಿಯರ್ಗಳ ಒಂದು ಮಾತುಕತೆಗಳ ಒಂದು ಒಂದು ಯಶಸ್ವಿ ಸಂಧಾನದ ಮೂಲಕ ಅಥವಾ ಮಾತುಕತೆಗಳ ಫಲವಾಗಿ ಈ ಒಂದು ಕರಾಚಿ ಒಪ್ಪಂದ ಏರ್ಪಡ್ತು. ಈ ಜಲ ವಿವಾದ ಅನ್ನೋದು ಸುಖಾಂತ್ಯವನ್ನು ಕಂಡಿತು. ಇದು ಕೂಡ ಒಂದು ಸಮಸ್ಯೆಯಾಗಿ ಪರಿಣಮಿಸಿದ್ದನ್ನು ತುಂಬ ಒಳ್ಳೆಯ ಒಂದು ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಿ ಸುಖಾಂತ್ಯಕ್ಕೆ ಈ ಒಂದು ವಿಷಯವನ್ನು ತರಲಾಯಿತು. ಹಾಗೆ ಇನ್ನೊಂದು ಸಮಸ್ಯೆ ಉದ್ಭವ ಆಯಿತು. ಸ್ವಾತಂತ್ರ್ಯ ನಂತರದ ಕಾಲದಲ್ಲಿ ನೂತನ ಗಣರಾಜ್ಯಕ್ಕೆ ಅದು ಆಡಳಿತ ಭಾಷೆಯ ಸಮಸ್ಯೆ. ಎಲ್ಲ ದೇಶಗಳಿಗೂ ಅಥವಾ ಯಾವುದೇ ಪ್ರಾಂತ್ಯಕ್ಕಾಗಲಿ ಒಂದು ಆಡಳಿತ ಭಾಷೆ ಅನ್ನೋದು ಇರಬೇಕು. ಒಂದು ಏಕೈಕ ಆಡಳಿತ ಭಾಷೆ ಇಟ್ಕೊಂಡೇ ಇರ್ತವೆ. ಬಟ್ ಇಲ್ಲಿ ಹಿಂಗೆ ಬ್ರಿಟಿಷರು ಬಿಟ್ಟೋದಂತಹ ಒಂದು ಪರಂಪರೆ ಟ್ರೆಡಿಷನ್ ಅಂತ ಹೇಳಿದ್ರೆ ಇಂಗ್ಲೀಷ್, ಬಟ್ ನಮ್ಮ ಒಂದು ಸ್ವಾಭಿಮಾನದ ಸಂಕೇತ ಹಿಂದಿ. ಸೊ ಹಾಗಾಗಿ ಈ ರೀತಿಯಾಗಿ ಸಮಸ್ಯೆ ಆರಂಭ ಆಯಿತು. ಆ ಹಿಂದಿಯನ್ನು ಆಡಳಿತ ಭಾಷೆಯಾಗಿ ಮಾಡಬೇಕೆ ಅಥವಾ ಇಂಗ್ಲೀಷನ್ನು ಆಡಳಿತ ಭಾಷೆಯಾಗಿ ಮಾಡಬೇಕೆ ಅನ್ನುವಂಥದ್ದು. ಸೊ ಹಾಗಾಗಿ ಹಿಂದಿಯನ್ನು ರಾಷ್ಟ್ರಭಾಷೆ ಅಂತ ಘೋಷಣೆ ಮಾಡಿದಾಗ ಒಂದು ಅದೇ ಸಂದರ್ಭದಲ್ಲಿ ತಾತ್ಕಾಲಿಕವಾಗಿ 15 ಕಾಲ ಇಂಗ್ಲೀಷನ್ನು ಪರ್ಯಾಯ ಆಡಳಿತ ಭಾಷೆ ಅಂತಲೂ ಒಪ್ಪಿಕೊಳ್ತು. ಬಟ್ 1965 ಇದು ಅಂತ್ಯ ಆಗಬೇಕಾಗಿತ್ತು. ಏನು ಪರ್ಯಾಯ ಭಾಷೆಯಾಗಿ ಇಂಗ್ಲೀಷನ್ನು ಬಳಸೋದನ್ನು ನಿಲ್ಲಿಸೋದು. ಆದರೆ 1963 ಒಂದು ಕಾಯ್ದೆಯನ್ನು ಆಡಳಿತ ಭಾಷಾ ಕಾಯ್ದೆಯನ್ನು ತಂದುಬಿಟ್ಟು ಹಿಂದಿಯನ್ನು ಒಂದು ಹೇರಲಾಯಿತು ರಾಜ್ಯಗಳ ಮೇಲೆ. ಹಿಂದಿಯೇ ಅಧಿಕೃತ ಭಾಷೆ ಅಂತ ಹೇಳಿಬಿಟ್ಟು ಹಾಗಾಗಿ ಹಿಂದಿ ಭಾಷೆಯನ್ನು ಶಿಕ್ಷಣದಲ್ಲಿ ಮತ್ತು ಆಡಳಿತದಲ್ಲಿ ಕಡ್ಡಾಯಗೊಳಿಸುವುದಕ್ಕೆ ಒಂದು ಆಜ್ಞೆ ಅನ್ನೋದು ಹೊರಡಿತು. ಇದರ ವಿರುದ್ಧ ಈ ಹಿಂದಿ ಹೇರಿಕೆಯ ವಿರುದ್ಧ ಹಲವಾರು ಹಿಂದಿಯೇತರ ಪ್ರಾಂತ್ಯಗಳು ರಾಜ್ಯಗಳಾದಂತಹ ಬಂಗಾಳ, ಏನು ಕೇರಳ, ತಮಿಳುನಾಡು ಇವುಗಳಲ್ಲಿ ತೀವ್ರತರವಾದಂತಹ ಹಿಂಸಾತ್ಮಕ ವಿಧ್ವಂಸಕ ಪ್ರತಿಭಟನೆಗಳು ಆರಂಭ ಆದವು. ಕರ್ನಾಟಕದಲ್ಲೂ ಕೂಡ ಹಿಂದಿ ವಿರುದ್ಧ ಚಳುವಳಿಗಳು ಜರುಗಿದವು. ಹಾಗೆ ಹಿಂದಿಯನ್ನು ಅಧಿಕೃತವಾಗಿ ಜಾರಿಗೊಳಿಸೋದಕ್ಕೆ ನೆಹರು ಮೇಲೆ ಹಲವಾರು ಜನ ಒತ್ತಡ ತರ್ತಾ ಇದ್ರು. ಅಂಥವರಲ್ಲಿ ಮೌಲಾನಾ ಅಬುಲ್ ಕಲಾಂ ಆಜಾದ್, ಅವಾಗಿನ ಮೊದಲ ಶಿಕ್ಷಣ ಮಂತ್ರಿ ಆಗಿದ್ದಂಥ ಅವರು, ಹಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ, ಗುಲ್ಜಾರಿಲಾಲ್ ನಂದ, ರಾಮ್ ಮನೋಹರ್ ಲೋಹಿಯಾ ಇವರೆಲ್ಲನೂ ಕೂಡ ತುಂಬಾ ಮತ್ತೆ ಸಂಸದರಾಗಿದ್ದಂಥ ಪುರುಷೋತ್ತಮ್ ದಾಸ್ ಟಂಡನ್, ಹಾಗೆ ಈ ಥರ ಸೇಠ್ ಗೋವಿಂದ್ ದಾಸ್ ಇವರೆಲ್ಲನೂ ಹಿಂದಿ ಪರ. ಯಾಕೆಂತ ಹೇಳಿದ್ರೆ ರಾಷ್ಟ್ರೀಯ ಭಾಷೆಯನ್ನಾಗಿ ಹಿಂದಿಯನ್ನಾಗಿ ಮಾಡಿದಾಗ ನಾವು
ಬ್ರಿಟಿಷರ ದಾಸ್ಯತ್ವದಿಂದ ಹೊರಗಡೆ ಬಂದಿರುವಂಥ ಒಂದು ಸಂಕೇತ ಇದಾಗುತ್ತೆ. ಮತ್ತು ನಾರ್ತ್ ಇಂಡಿಯಾದಲ್ಲಿ ಬಹುತೇಕ ರಾಜ್ಯಗಳಲ್ಲಿ ಹಿಂದಿಯನ್ನು ಬಳಸ್ತಾ ಇದ್ರು. ಸೊ ಅವ್ರಿಗೆ ಗೊತ್ತಿತ್ತು ಹಿಂದಿ ಬಹಳಷ್ಟು ಜನಕ್ಕೆ ಬರುತ್ತೆ ಅಂತ. ಸೊ ಹಾಗಾಗಿ ಒಂದು ರಾಷ್ಟ್ರೀಯ ಐಕ್ಯತೆಗೋಸ್ಕರ ಇದನ್ನು ಬಳಸಬೇಕು ಅಂತ ಹೇಳ್ಬಿಟ್ಟು ಅವರು ಹಿಂದಿ ಪರ ವಹಿಸಿದರು. ಬಟ್ ಹಿಂದಿ ಏರಿಕೆಯನ್ನು ವಿರೋಧಿಸಿ ತಮಿಳ್ನಾಡಿನ ಒಂದು ಕೇಂದ್ರ ಮಂತ್ರಿಗಳು ಸುಬ್ರಹ್ಮಣ್ಯಂ ಅಳಗೇಟನ್ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡ್ತಾರೆ. ಸುಬ್ರಹ್ಮಣ್ಯಂ ಇನ್ನಿತರರು ರಾಜೀನಾಮೆಯನ್ನು ಕೊಟ್ಬಿಡ್ತಾರೆ. ಮತ್ತು ಹಿಂದಿ ವಿರುದ್ಧ ಒಂದು ದೊಡ್ಡ ಗಲಭೆಗಳು ಗಲಾಟೆಗಳೇ ಆರಂಭ ಆಗುತ್ತೆ. ತಮಿಳ್ನಾಡಲ್ಲಿ ಸುಮಾರು 60 ಹೆಚ್ಚು ಜನ ಸತ್ತೋಗ್ತಾರೆ. ಸೊ ಹಾಗಾಗಿ ಯಾಕೆ ಅಂತ ಹೇಳಿದ್ರೆ ಇವರು ಸ್ಥಳೀಯ ಭಾಷೆಗಳಿಗೆ ಪ್ರಾಶಸ್ತ್ಯವನ್ನು ಕೊಡಿ, ಬೇಕಾದ್ರೆ ಇಂಗ್ಲೀಷ್ ಇರಲಿ ಹಿಂದಿ ಬೇಡ ಅಂತ ಹೇಳ್ಬಿಟ್ಟು. ಸೊ DMK ಪಕ್ಷನೇ ಪಾರ್ಟೀಸೇನೇ ಹಿಂದಿ ವಿರೋಧಿ ಚಳವಳಿಯನ್ನು ನಡೆಸೋದಕ್ಕೆ ಆರಂಭ ಮಾಡಿದ್ವಿ. ಹಾಗೆ ಉತ್ತರ ಭಾರತದ ಹಿಂದಿ ಭಾಷಿಕ ರಾಜ್ಯಗಳಲ್ಲಿ ಇಂಗ್ಲೀಷ್ ವಿರುದ್ಧ ಚಳವಳಿ ಆರಂಭ ಆಯಿತು. ಅವ್ರಿಗೆ ಇಂಗ್ಲೀಷ್ ಬೇಡ, ಇವ್ರಿಗೆ ದಕ್ಷಿಣ ಭಾರತದಲ್ಲಿ ಹಿಂದಿ ಬೇಡ, ಮತ್ತು ಬಂಗಾಳದಲ್ಲೂ ಕೂಡ ಹಿಂದಿ ಬೇಡ. ಬಟ್ ಸಿ ರಾಜಗೋಪಾಲಾಚಾರಿಯವರು ಇಂಗ್ಲೀಷ್ ಪರ ವಾದಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ UPSCಯಲ್ಲಿ ಹಿಂದಿ ಇದ್ದರೆ ಒಂದು ನೇಮಕಕ್ಕೆ ತೊಂದರೆ ಆಗುತ್ತೆ, ಇವ್ರಿಗೆಲ್ಲ ಗೊತ್ತಿರಲ್ಲ ಹಿಂದಿ, ಹಾಗಾಗಿ ಇಂಗ್ಲೀಷ್ ಇದ್ದರೆ ಬೆಟರ್, ಎಲ್ಲರೂ ಕೂಡ ಅಕ್ಸೆಪ್ಟ್ ಮಾಡ್ಕೋಬೋದು ಹಾಗಾಗಿ ಅಂತ ಹೇಳ್ಬಿಟ್ಟು. ತಮಿಳ್ನಾಡಂತೂ ಬೇಡವೇ ಬೇಡ, ಇಂಗ್ಲೀಷೇ ಇರಬೇಕು, ಇಂಗ್ಲೀಷ್ ಇರಲಿ ಹಿಂದಿ ಬೇಡ ಅಂತ ಹೇಳ್ಬಿಟ್ಟು ಹೋರಾಟವನ್ನು ಆರಂಭ ಮಾಡ್ತಾರೆ. ಕೊನೆಗೆ 1963 ತ್ರಿಭಾಷಾ ಸೂತ್ರವನ್ನು ಜಾರಿಗೊಳಿಸಲಾಗುತ್ತೆ. ಅಂದರೆ ರೀಜನಲ್ ಲ್ಯಾಂಗ್ವೇಜ್ ಅಥವಾ ಏನು ಮಾತೃಭಾಷೆ ಏನಿರ್ತದೆ ಅದು, ಆಮೇಲೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್, ಮತ್ತು ಥರ್ಡ್ ಲ್ಯಾಂಗ್ವೇಜ್ ಹಿಂದಿಯಾಗಿ. ಹೀಗೆ ತ್ರಿಭಾಷಾ ಸೂತ್ರವನ್ನು ಎರಡೂ ಇರಬೇಕು. UPSC ಹೋಗೋರಿಗೆ ಇಂಗ್ಲೀಷ್ ಮತ್ತು ಹಿಂದಿ ಕೂಡ ಕಡ್ಡಾಯವಾಗಿ ಬರಬೇಕು ಅನ್ನುವಂಥ ಒಂದು ನಿಯಮ ಅನ್ನೋದು ಇದೆ. ಸೊ ಹೀಗೆ ಒಂದು ತ್ರಿಭಾಷಾ ಸೂತ್ರವನ್ನು ಜಾರಿಗೊಳಿಸಲಾಯಿತು, ಮತ್ತು ಹೊಸ ಆಡಳಿತ ಭಾಷಾ ಕಾಯ್ದೆಯನ್ನು ಇಂದಿರಾ ಗಾಂಧಿಯವರ ಪೀರಿಯಡಲ್ಲಿ ಮತ್ತೆ ಜಾರಿಗೊಳಿಸಿ ಕೇಂದ್ರ ಮತ್ತು ರಾಜ್ಯಗಳ ಆಡಳಿತದಲ್ಲಿ ಇಂಗ್ಲೀಷನ್ನು ಬಳಸಬಹುದು. ಹಿಂದಿಯೇತರ ರಾಜ್ಯಗಳು ಏನಾರ ಬಯಸಿದರೆ ಅವು ಬೇಕಾದರೆ ಹಿಂದಿಯನ್ನು ಬಳಸ್ಬೋದು, ಇಲ್ಲ ಅಂದರೆ ಇಂಗ್ಲೀಷನ್ನೇ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಹೇಳಿತು. ಹೀಗೆ ಒಂದು ಆಡಳಿತ ಭಾಷಾ ಸಮಸ್ಯೆ ಅನ್ನೋದು ಈ ರೀತಿಯಾದಂತಹ ಒಂದು ಲೀನಿಯನ್ಸಿಂದ ಅಥವಾ ತ್ರಿಭಾಷಾ ಸೂತ್ರ ಮತ್ತು ಏನು ಪ್ರಾದೇಶಿಕ ಭಾಷೆಗಳಿಗೆ ಮಾನ್ಯತೆ ಕೊಟ್ಟಿದ್ದರಿಂದ ಅಲ್ಪ ಮಟ್ಟಿಗೆ ಆ ಒಂದು ಸಮಸ್ಯೆ ಅನ್ನೋದು ಬಗೆಹರಿತು ಅಂತ ಹೇಳ್ಬೋದು. ಇನ್ನು ಲಾಸ್ಟ್ ಆ್ಯಂಡ್ ಫೈನಲ್, ರಾಷ್ಟ್ರೀಯ ಭಾವೈಕ್ಯತೆಯ ಸಮಸ್ಯೆ. ಭಾರತ ಒಂದು ವೈವಿಧ್ಯಮಯವಾದಂತಹ ಒಂದು ಭೌಗೋಳಿಕ ಪರಿಸರ, ಸಾಮಾಜಿಕ ಆರ್ಥಿಕ ವಿವಿಧ ರೀತಿಯ ಎಲ್ಲ ಕ್ಷೇತ್ರಗಳಲ್ಲೂ ಸಂಪ್ರದಾಯಗಳು ಬೇರೆ ಇದೆ, ವಿವಿಧ ಬುಡಕಟ್ಟುಗಳು ಜನಾಂಗಗಳಿದ್ದಾವೆ, ಮತ್ತು ಧರ್ಮಗಳಿದ್ದಾವೆ, ಭಾಷೆಗಳು ಸಾವಿರಾರು ಭಾಷೆಗಳು, ಜಾತಿ ಉಪಜಾತಿಗಳು, ಹಾಗೆ ಸಂಸ್ಕೃತಿ ವಿವಿಧ ರೀತಿಯಾದಂಥ ಆಚರಣೆ ಸಂಪ್ರದಾಯಗಳನ್ನು ಹೊಂದಿರುವಂತಹ ಸಂಸ್ಕೃತಿಗಳನ್ನು ಹೊಂದಿದೆ. ಸೊ ಇದರಲ್ಲಿ ವಿವಿಧತೆಯಲ್ಲಿ ಐಕ್ಯತೆಯನ್ನು ಏಕತೆಯನ್ನು ಸಾಧಿಸುವುದೇ ದೊಡ್ಡ ಸಮಸ್ಯೆ. ಸೊ ಈ ಗಣರಾಜ್ಯ ಸರ್ಕಾರಕ್ಕೆ ದೊಡ್ಡ ಸಮಸ್ಯೆಯಾಗಿ ಕಂಡಿದ್ದು ಈ ಗುಡ್ಡಗಾಡು ಜನರಿರ್ಬೋದು, ಅವರ ಭಾಷೆ ಬೇರೆ, ಅವರ ಸಂಸ್ಕೃತಿ ಬೇರೆ, ಅವರನ್ನೆಲ್ಲನೂ ಮೇನ್ ಸ್ಟ್ರೀಮ್ ತರಬೇಕು, ಅಲ್ಪಸಂಖ್ಯಾತರನ್ನು ತರಬೇಕು, ಎಲ್ಲ ಕೋಮು ಎಲ್ಲ ಜಾತಿ ಎಲ್ಲ ಧರ್ಮ ಮತ್ತು ಅಲ್ಪಸಂಖ್ಯಾತರು ಗುಡ್ಡಗಾಡು ಜನರು ಎಲ್ಲರಿಗೂ ಕೂಡ ಸಮಾನವಾದಂತಹ ಒಂದು ಅವಕಾಶಗಳನ್ನು ಕೊಡುವಂಥ ನಿಟ್ಟಿನಲ್ಲಿ ಗಣರಾಜ್ಯ ಯಶಸ್ವಿ ಯೋಜನೆಗಳನ್ನು ಜಾರಿಗೊಳಿಸಬೇಕಾಗಿ ಬಂತು. ಇಂಗ್ಲೀಷನ್ನು ಜನರ ಅಪೇಕ್ಷೆಯ ಮೇರೆಗೆ ದೇಶಾದ್ಯಂತ ಜಾರಿಗೊಳಿಸ್ತಾ ಇತ್ತು. ಇದರಿಂದ ಸ್ವಲ್ಪ ಮಟ್ಟಿಗೆ ಐಕ್ಯತೆ, ಲಿಂಗ್ವಾ ಫ್ರಾಂಕ ಅಂತ ಕರೀತಾರೆ, ಲ್ಯಾಂಗ್ವೇಜ್ ಆಫ್ ಕಮ್ಯುನಿಕೇಷನ್ ವಿಚ್ ವಿಲ್ ಮೇಕ್ ಪೀಪಲ್ ಕಮ್ ಟುಗೆದರ್ ಅಂತ, ಒಂದು ಗೂಡಿಸುವಂತಹ ಒಂದು ಶಕ್ತಿ ಅನ್ನೋದು ಆ ಭಾಷೆಗೆ ಇರುತ್ತೆ. ಸೊ ಹಾಗಾಗಿ ಅಂತಹ ಒಂದು ಸಾಮರ್ಥ್ಯ ಇಂಗ್ಲೀಷ್ಗೆ ಹೊಂದಿದೆ ಅನ್ನುವಂಥ ಇದನ್ನ ಮನಗಂಡು ಹಿಂದಿ ರಾಜ್ಯಗಳು ಕೂಡ ಅದನ್ನು ವಿರೋಧಿಸಲಿಲ್ಲ. ಇಂಗ್ಲೀಷ್ ಇದ್ದರೆ ಓಕೆ, ಇಲ್ಲಿ ಯಾವುದೋ ಒಂದು ಇರಬೇಕು, ಮೀಡಿಯಮ್ ಆಫ್ ಕಮ್ಯುನಿಕೇಷನ್ ಒಂದಿರಬೇಕು, ಅದು ಸ್ಥಳೀಯ ಭಾಷೆಯಲ್ಲಿ ಎಲ್ಲ ಕಡೆ ಮಾತಾಡಬೇಕು ಅಂದರೆ ಆಗೋದಿಲ್ಲ. ಸೊ ಹಾಗಾಗಿ ಅದು ಶಿಕ್ಷಣದಲ್ಲಿ ಪ್ರಮುಖ ಪಾತ್ರವನ್ನು ಇಂಗ್ಲೀಷ್ ವಹಿಸಿದೆ ಮತ್ತು ಇಟ್ ಈಸ್ ಒಂದು ರೀತಿಯಲ್ಲಿ ಇಟ್ಸ್ ಎ ಒನ್ ವಿಂಡೋ ಟು ದ ವರ್ಲ್ಡ್ ಅಂತ.
ವಿಂಡೋ ಟು ದ ವರ್ಲ್ಡ್ ಅಂದರೆ ಪ್ರಪಂಚದಲ್ಲಿ ಏನೇ ಆಗ್ತಿದೋ ಅದನ್ನು ಗಮನಿಸಬೇಕು ಅಂದರೆ ವಿ ಶುಡ್ ನೋ ಇಂಗ್ಲೀಷ್. ಸೊ ಹಾಗಾಗಿ ಇಂಗ್ಲೀಷ್ನ ಒಂದು ಪ್ರಾಮುಖ್ಯತೆಯನ್ನು ಅರಿತು ಒಂದು ರೀತಿಯಲ್ಲಿ ಇಂಗ್ಲೀಷ್ ಏನೇ ಜನರನ್ನ ಒಂದುಗೂಡಿಸುವಂತಹ ಒಂದು ಮಾಧ್ಯಮವಾಗಿ ಪರಿಣಮಿಸ್ತು. ಹಾಗೆ ಸಮಗ್ರತೆ ಮತ್ತು ಏಕತೆಯನ್ನು ಎತ್ತಿ ಹಿಡಿಯೋದಕ್ಕೆ ಹಲವಾರು ಯೋಜನೆಗಳನ್ನು ಹಾಕ್ಕೊಳ್ತು, ಹಲವಾರು ದಿನಗಳನ್ನು ಆಚರಣೆ ಮಾಡ್ತಾ ಇದೆ, ಅಂದರೆ ರಾಷ್ಟ್ರೀಯ ದಿನಗಳಾಗಿ ಆಚರಣೆ ಮಾಡ್ತಾ ಇದೆ. ಮತ್ತು ಅವರ ಒಂದು ಜನರ ಒಂದು ಸಂಸ್ಕೃತಿಗಳನ್ನು ರಕ್ಷಣೆ ಮಾಡೋದಕ್ಕೆ ಮುಂದಾಗಿದೆ. ಹಾಗಾಗಿ ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾರೋದಕ್ಕೆ ಪ್ರಯತ್ನಗಳು ಈಗಲೂ ಕೂಡ ನಡೀತಾ ಇದೆ. ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮೂಡಿಸೋದಕ್ಕೆ NSS, NCC ಇನ್ನಿತರ ಒಂದು ಇವುಗಳ ಮೂಲಕ, ಮಾಧ್ಯಮಗಳ ಮೂಲಕ, ಈ ಒಂದು ಕಾಲೇಜು ಮತ್ತು ಉನ್ನತ ಶಿಕ್ಷಣ ಹಂತದಲ್ಲೂ ಕೂಡ ಈ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮೂಡಿಸೋದಕ್ಕೆ ಪ್ರಯತ್ನಗಳು ಈಗಲೂ ಕೂಡ ನಡೀತಿದೆ. ಹೀಗೆ ಒಂದು ರಾಷ್ಟ್ರ ನಾವೆಲ್ಲರೂ ಒಂದೇ, ನಮ್ಮ ರಾಷ್ಟ್ರ ಅನ್ನುವಂಥ ಒಂದು ಪರಿಕಲ್ಪನೆ ನಮ್ಮದು ಒಂದು ಅನ್ನುವಂಥ ಒಂದು ಬಿಲಾಂಗಿಂಗ್ನೆಸ್ ಬಂದರೆ ಈ ಭಾವೈಕ್ಯತೆ, ಆ ಭಾವ ಬರಬೇಕು ನಮ್ಮದು ಅನ್ನುವಂಥ ಭಾವ, ಆವಾಗ ಈ ವಿವಿಧತೆಯಲ್ಲಿ ಐಕ್ಯತೆ ಸಾಧಿಸ್ದಂಗೆ ಆಗುತ್ತೆ. ವಿಭಜಕ ಶಕ್ತಿಗಳನ್ನು ಮೀರಿಸಿ ಬೆಳೆಯುವಂತಹ ಒಂದು ಶಕ್ತಿ ನಮ್ಮಲ್ಲಿ ಉಳಿಯುತ್ತೆ. ಸೊ ಇವೆಲ್ಲವೂ ಕೂಡ ಹಲವಾರು ಸವಾಲುಗಳು ಭಾರತ ನೂತನ ಗಣರಾಜ್ಯವಾದ ತಕ್ಷಣನೇ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಎದುರಿಸಬೇಕಾದಂತಹ ಸಮಸ್ಯೆಗಳು, ಅವುಗಳನ್ನು ವಿವಿಧ ರೀತಿಗಳಲ್ಲಿ ಭಾರತ ಎದುರಿಸ್ತು. ಇಷ್ಟು ಈ ಒಂದು ಟಾಪಿಕ್ನ ಒಂದು ಅಂಶಗಳು. ಇವುಗಳು ಬಹಳ ಮುಖ್ಯವಾದಂಥವುಗಳು. 15 ಮಾರ್ಕ್ಸ್ಗೆ ಬರುವಂತಹ ಒಂದು ಕ್ವಶನ್ ಆಗಿರೋದ್ರಿಂದ ತುಂಬಾ ಇಂಪಾರ್ಟೆಂಟು, ನಿಮಗೆಲ್ರಿಗೂ ಯೂಸ್ ಆಗುತ್ತೆ ಅಂತ ನಂಬ್ತಾ ಈ ಇದರಲ್ಲಿ ಈ ವಿಡಿಯೋದಲ್ಲಿ ಇಷ್ಟು ಮುಗಿಸ್ತಾ ಇದ್ದೀನಿ. ಬಾಯ್.